ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ನೈಟ್ ಅಟ್ ದ ಮ್ಯೂಸಿಯಂ ಪಾರ್ಟ್ ಟು ಬ್ಯಾಟಲ್ ಆಫ್ ಸ್ಮಿತ್ಸೋನಿಯನ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಇದಕ್ಕಿಂತ ಮುಂಚೆ ಮೊದಲನೇ ಪಾರ್ಟ್ನ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಪಾರ್ಟ್ ಒನ್ನಲ್ಲಿ ನಾವು ನೋಡಿದ್ವಿ ಲ್ಯಾರಿ ಅನ್ನೋ ವ್ಯಕ್ತಿ ಕೆಲಸ ಇಲ್ಲದಲೆ ತುಂಬಾ ಪರದಾಡಿ ಕೊನೆಗೆ ತನ್ನ ಮಗನಿಗೋಸ್ಕರ ಒಂದು ಮ್ಯೂಸಿಯಂಅಲ್ಲಿ ನೈಟ್ ಗಾರ್ಡ್ ಆಗಿ ಕೆಲಸಕ್ಕೆ ಸೇರ್ಕೊಂತಾನೆ. ಆಮೇಲೆ ಗೊತ್ತಾಗುತ್ತೆ ರಾತ್ರಿ ಹೊತ್ತು ಇಲ್ಲಿರೋ ಎಕ್ಸಿಬಿಟ್ಸ್ ಎಲ್ಲ ಜೀವಂತವಾಗ್ತವೆ ಅಂತ. ಈ ರೀತಿ ಆಗೋದಕ್ಕೆ ಕಾರಣ ಮ್ಯೂಸಿಯಂಅಲ್ಲಿ ಇರೋ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರ. ಇದರಲ್ಲಿ ಮ್ಯಾಜಿಕಲ್ ಪವರ್ಸ್ ಇದೆ. ಲ್ಯಾರಿ ಈ ಎಕ್ಸಿಬಿಟ್ಸ್ ಕೊಡೋ ಟಾರ್ಚರ್ ಇಂದ ಬಚಾವ್ ಆಗೋದು ಮೊದಲನೇ ಮೂವಿಯಲ್ಲಿ ಆಗಿದ್ರೆ ಪಾರ್ಟ್ ಟು ಸ್ವಲ್ಪ ಎಮೋಷನಲ್ ಆಗಿದೆ. ಜಗತ್ತು ಚೇಂಜ್ ಆಗ್ತಿದೆ, ಹಳೆ ಎಕ್ಸಿಬಿಟ್ಸ್ ನ ಯಾರು ನೋಡಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಟ್ಸ್ ಅನ್ನ ಬೇರೆ ಮ್ಯೂಸಿಯಂ ಅಲ್ಲಿ ಇಡೋದಕ್ಕೆ ಕಳಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಅವುಗಳು ಜೀವಂತವಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಎಕ್ಸಿಬಿಟ್ಸ್ ಅನ್ನ ವಾಪಸ್ ಕರ್ಕೊಂಡು ಬರೋಕೆ ಲ್ಯಾರಿ ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಏನಂದ್ರೆ, ಈ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡೋ 64% ಅಷ್ಟು ಜನ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟೋರಿ ಶುರು ಆಗೋದು ಮೊದಲನೇ ಪಾರ್ಟ್ ಅಲ್ಲಿ ಏನ್ ನಡೆದಿತ್ತೋ ಅದಾಗಿ 3 ವರ್ಷ ಆದ್ಮೇಲೆ. ಈಗಾಗಲೇ ಎಲ್ಲ ತುಂಬಾನೇ ಬದಲಾಗಿದೆ. ಲ್ಯಾರಿ ಮ್ಯೂಸಿಯಂ ಅಲ್ಲಿ ನೈಟ್ ಗಾರ್ಡ್ ನ ಕೆಲಸ ಬಿಟ್ಟು ತನ್ನದೇ ಆದ ಒಂದು ಕಂಪನಿ ಡೈಲಿ ಡಿವೈಸಸ್ ನ ಶುರು ಮಾಡ್ಕೊಂಡಿದ್ದಾನೆ. ಲ್ಯಾರಿ ತಾನೇ ಇನ್ವೆಂಟ್ ಮಾಡಿರೋ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ನ ಮಾರ್ಕೊಂಡು ತುಂಬಾನೇ ದುಡ್ಡನ್ನ ಗಳಿಸ್ತಾ ಇದ್ದಾನೆ. ಅದೇ ಇನ್ನೊಂದ್ ಕಡೆ ದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಲ್ಲಿ ಕೆಲವೊಂದು ಎಕ್ಸಿಬಿಟ್ಸ್ ನ ಮಾತ್ರ ಬಿಟ್ಟು ಎಲ್ಲ ಎಕ್ಸಿಬಿಟ್ಸ್ ನ ವಾಷಿಂಗ್ಟನ್ ಡಿಸಿ ಅಲ್ಲಿ ಇರೋ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ಗೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಟೆಕ್ನಾಲಜಿ ಈಗ ತುಂಬಾನೇ ಮುಂದೆ ಹೋಗಿದೆ. ಈಗಿನ ಕಾಲದವರೆಲ್ಲ ಹಳೆ ಕಾಲದ ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು, ಆಂಟಿಕ್ಸ್ ಆಗಿರ್ಬೋದು, ಅದನ್ನ ನೋಡೋಕೆ ಇಷ್ಟ ಪಡ್ತಿರಲ್ಲ. ಸೊ ಈಗ ಲ್ಯಾರಿ ತನ್ನ ಕೆಲಸ ಮುಗಿಸ್ಕೊಂಡು ಆಫೀಸ್ ಇಂದ ಸೀದಾ ಮ್ಯೂಸಿಯಂ ಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿರೋ ಎಕ್ಸಿಬಿಟ್ಸ್ ಅನ್ನ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ಗೆ ಕಳಿಸ್ತಿದ್ದಾರೆ ಅಂತ. ಮ್ಯೂಸಿಯಂನ ಡೈರೆಕ್ಟರ್ ಹೇಳ್ತಾರೆ ಕಾಲ ಬದಲಾಗ್ತಾ ಇದೆ, ಹಳೆ ಎಕ್ಸಿಬಿಟ್ಸ್ ಗಳನ್ನ ನೋಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಇಂಟರಾಕ್ಟಿವ್ ಡಿಸ್ಪ್ಲೇ ಮತ್ತೆ ಹೋಲೋಗ್ರಾಫಿಕ್ ಎಕ್ಸಿಬಿಟ್ಸ್ ಅನ್ನ ಮಾಡ್ತಾ ಇದೀವಿ ಅಂತ. ಅಂದ್ರೆ ಯಾವ ಎಕ್ಸಿಬಿಟ್ಸ್ ಇದೆಯೋ ಅದೇ ತಾವು ಏನು ಅಂತ ಎಕ್ಸ್ಪ್ಲೈನ್ ಮಾಡೋ ರೀತಿ ಎಕ್ಸಿಬಿಟ್ಸ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೆ ಹಳೆ ಎಕ್ಸಿಬಿಟ್ಸ್ ಗೆ ಇಲ್ಲಿ ಜಾಗ ಇಲ್ಲ ಅಂತ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ಗೆ ಕಳಿಸ್ತಿದ್ದಾರೆ. ಇದೇನ್ ಈ ರೀತಿ ಆಗ್ತಿದೆಯಲ್ಲ ಅಂತ ಇವತ್ತು ರಾತ್ರಿ ಲ್ಯಾರಿ ಇಲ್ಲೇ ಉಳ್ಕೊಂಡು ಜೀವಂತವಾದ ಎಕ್ಸಿಬಿಟ್ಸ್ ಅನ್ನ ಮಾತಾಡ್ಸೋಕೆ ಮುಂದಾಗ್ತಾನೆ. ಜೆಡ್ ಮತ್ತೆ ಆಕ್ಟೇವಿಯಸ್, ನೀನ್ ಇಲ್ದಲೇ ಇರೋದಕ್ಕೆ ಇದೆಲ್ಲ ಆಗ್ತಿರೋದು, ನಮ್ಮನ್ನ ಈಗ ಬೇರೆ ಕಡೆ ಕಳಿಸ್ತಿದ್ದಾರೆ, ಇದಕ್ಕೆ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಪ್ರೆಸಿಡೆಂಟ್ ರೂಸ್ವೆಲ್ಟ್ ಹೇಳ್ತಾರೆ ಇದು ಈ ಜಾಗದಲ್ಲಿ ನಮ್ಮ ಕೊನೆಯ ದಿನ, ಆದಷ್ಟು ಖುಷಿಯಾಗಿರೋಣ ಅಂತ ಹೇಳಿ ಎಲ್ಲರ ಜೊತೆ ಮತ್ತೆ ತಮ್ಮ ಗರ್ಲ್ಫ್ರೆಂಡ್ ಸೆಕಜವಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಆಗ್ಬೇಕಾದ್ರೆ ವಾಪಸ್ ತಮ್ಮ ತಮ್ಮ ಜಾಗಕ್ಕೆ ಹೋದಾಗ ಪ್ರೆಸಿಡೆಂಟ್ ಹೇಳ್ತಾರೆ ನಾನು ಮತ್ತೆ ಆಕ್ಮೆನ್ರನ ಟ್ಯಾಬ್ಲೆಟ್ ಅನ್ನ ಇಲ್ಲೇ ಇಡ್ಕೊಂತಾ ಇದ್ದಾರೆ, ಇನ್ನ ಮಿಕ್ಕ ಎಕ್ಸಿಬಿಟ್ಸ್ ನ ಮಾತ್ರ ಕಳಿಸ್ತಿರೋದು, ಈ ವಿಷಯ ಅವ್ರಿಗೆ ನಾನು ಹೇಳಿಲ್ಲ, ಇವತ್ತಾದ್ರೂ ಖುಷಿಯಾಗಿರ್ಲಿ, ಆ ಟ್ಯಾಬ್ಲೆಟ್ ಇಲ್ಲೇ ಉಳ್ಕೊಳ್ಳೋದ್ರಿಂದ ಅವರೆಲ್ಲ ಮತ್ತೆ ಜೀವಂತವಾಗಲ್ಲ ಅಂತ ವಿಷಯ ಗೊತ್ತಾದ್ರೆ ಬೇಜಾರಾಗ್ತಾರೆ ಅಂತ ಹೇಳಿ ಸೂರ್ಯನ ಬೆಳಕು ಇವರ ಮೇಲೆ ಬೀಳ್ತಿದ್ದಂಗೆ ಸ್ಟ್ಯಾಚು ಆಗ್ತಾರೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಎಕ್ಸಿಬಿಟ್ಸ್ ಅನ್ನ ಒಂದು ಕಂಟೈನರ್ಗೆ ಹಾಕೊಂಡು ವಾಷಿಂಗ್ಟನ್ ಡಿಸಿಗೆ ತಗೊಂಡು ಹೊರಡ್ತಾರೆ. ಇವತ್ತು ರಾತ್ರಿ ಲ್ಯಾರಿ ತನ್ನ ಮಗ ನಿಕ್ ಜೊತೆ ಇದ್ದಾಗ ಜೆಡ್ ಲ್ಯಾರಿಗೆ ಯಾವುದೋ ಫೋನ್ ತಗೊಂಡು ಕಾಲ್ ಮಾಡಿ ಹೇಳ್ತಾನೆ ನಾವು ತೊಂದರೆಯಲ್ಲಿ ಇದ್ದೀವಿ, ಆ ಕೋತಿ ಡೆಕ್ಸ್ಟರ್ ಆಕ್ಮೆನ್ರನ ಟ್ಯಾಬ್ಲೆಟ್ ಎತ್ಕೊಂಡು ಬಂದಿದೆ, ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರೋ ಆಕ್ಮೆನ್ರನ ಅಣ್ಣ ಕಾಮೂನ್ರನ ಸ್ಟ್ಯಾಚು ಜೀವಂತವಾಗಿ ಅಟ್ಯಾಕ್ ಮಾಡ್ತಿದ್ದಾನೆ, ನಮ್ಗೆ ಇಲ್ಲಿ ತುಂಬಾನೇ ತೊಂದರೆ ಆಗ್ತಿದೆ ಅಂದಾಗ ಲ್ಯಾರಿ ತನ್ನ ಮಗನಿಗೆ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ನ ಲೊಕೇಶನ್ ಫೋನ್ ಅಲ್ಲಿ ತಿಳಿಸು ಅಂತ ಹೇಳಿ ವಾಷಿಂಗ್ಟನ್ ಗೆ ತಕ್ಷಣ ಹೊರಟು ಬರ್ತಾನೆ. ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಟೋಟಲ್ 19 ಬೇರೆ ಬೇರೆ ಮ್ಯೂಸಿಯಂಸ್ ಇದೆ, ಅಂಡರ್ ಗ್ರೌಂಡ್ ಅಲ್ಲಿ ಆರ್ಕೈವ್ ರೂಮ್ ಇದೆ, ಅಲ್ಲೇ ದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿಯಿಂದ ಬಂದಿರೋ ಎಕ್ಸಿಬಿಟ್ಸ್ ಅನ್ನ ಇಟ್ಟಿರೋದು. ಸಮಸ್ಯೆ ಏನಂದ್ರೆ ಅಲ್ಲಿಗೆ ಪಬ್ಲಿಕ್ ಗೆ ಎಂಟ್ರಿ ಇಲ್ಲ, ಒಳಗೆ ಹೋಗೋದಕ್ಕೆ ಸ್ಟಾಫ್ ಅಥವಾ ಸೆಕ್ಯೂರಿಟಿಯ ಐಡಿ ಕಾರ್ಡ್ ಬೇಕು. ಸೊ ಇವನು ಒಂದು ಎಕ್ಸಿಬಿಟ್ ಹತ್ರ ಬರ್ತಾನೆ, ಇದು ದ ಗೇಟ್ ಆಫ್ ಕಾಮೂನ್ರ, ಅಂಡರ್ ವರ್ಲ್ಡ್ ಅಂದ್ರೆ ನರಕದ ಡೋರ್ ಇದಾಗಿದೆ. ಲ್ಯಾರಿ ಇಲ್ಲಿ ಒಬ್ಬ ಗಾರ್ಡ್ ಇರೋದನ್ನ ನೋಡಿ ಬೇಕು ಅಂತಾನೆ ಈ ಎಕ್ಸಿಬಿಟ್ ನ ಮುಟ್ಟಾಗ ಆ ಗಾರ್ಡ್ ಇವನಿಗೆ ಅದನ್ನ ಮುಟ್ಟೋ ಆಗಿಲ್ಲ ಅಂತ ಬೈಯೋಕೆ ಬರ್ತಾನೆ. ಲ್ಯಾರಿ ಇವನ ಜೊತೆ ಜಗಳ ಮಾಡ್ತಾ ಹಾಗೆ ಗ್ಯಾಪ್ ಅಲ್ಲಿ ಅವನ ಐಡಿ ಕಾರ್ಡ್ ಕತ್ಕೊಂಡು ಅದರ ಸಹಾಯದಿಂದ ಆರ್ಕೈವ್ ರೂಮ್ಗೆ ಎಂಟ್ರಿ ಕೊಡ್ತಾನೆ. ಯಾರಿಗೂ ಡೌಟ್ ಬರಬಾರ್ದು ಅಂತ ಸೆಕ್ಯೂರಿಟಿ ಗಾರ್ಡ್ ನ ಯೂನಿಫಾರ್ಮ್ ನ ಕೂಡ ಹಾಕೊಂಡು ಜೆಡ್ ಮತ್ತೆ ಬೇರೆ ಎಕ್ಸಿಬಿಟ್ಸ್ ಅನ್ನೆಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಹುಡ್ಕೋಕೆ ಶುರು ಮಾಡಿದಾಗ ಕೊನೆಗೂ ಆ ಎಕ್ಸಿಬಿಟ್ಸ್ ಇರೋ ಕಂಟೈನರ್ ಸಿಗುತ್ತೆ. ಆ ಕಂಟೈನರ್ ನ ಡೋರ್ ಹತ್ರ ಕಾಮುಂದ್ರ ಮತ್ತೆ ಅವನ ಕಡೆಯವರ ಸ್ಟ್ಯಾಚು ಇದೆ. ಅಂದ್ರೆ ರಾತ್ರಿಯೆಲ್ಲ ಜಗಳ ಆಡಿ ಬೆಳಗ್ಗೆ ಇದ್ದಿದ್ದ ಜಾಗದಲ್ಲೇ ಸ್ಟ್ಯಾಚು ಆಗೋಗಿದ್ದಾರೆ.
ಲ್ಯಾರಿ ಕಂಟೈನರ್ನ ಡೋರ್ ಸ್ವಲ್ಪ ಓಪನ್ ಮಾಡಿಕೊಂಡು ಡೆಕ್ಸ್ಟರ್ ತನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಆ ಟ್ಯಾಬ್ಲೆಟ್ನ ಹೊರಗೆ ತಗೊಂತಿದ್ದಂಗೆ ರಾತ್ರಿಯಾಗಿ ಇಲ್ಲಿರೋ ಕಾಮೂನ್ರ ಮತ್ತೆ ಅವನ ಕಡೆ ಅವರು ಜೀವಂತವಾಗ್ತಾರೆ. ಕಾಮೂನ್ರ ನಾನು ರಾಜರ ರಾಜ, ಈಜಿಪ್ಟ್ನ ರಾಜ ಅಂತ ಗತ್ತಲ್ಲಿ ಹೇಳಬೇಕಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಅಂತ ಲ್ಯಾರಿ ಸುಮ್ಮನೆ ನಿಂತಿದ್ದಾನೆ. ಆ ಟ್ಯಾಬ್ಲೆಟ್ ಸಾಧಾರಣವಾದದ್ದಲ್ಲ, ನಿರ್ಜೀವ ವಸ್ತುಗಳನ್ನ ಜೀವ ಬರೋ ಹಾಗೆ ಮಾಡೋದು ಒಂದು ಸಣ್ಣ ಟ್ರಿಕ್ ಅಷ್ಟೇ. ನಾನು ಅದನ್ನ ಉಪಯೋಗಿಸ್ಕೊಂಡು ಅಂಡರ್ ವರ್ಲ್ಡ್ ನ ಡೋರ್ ಅನ್ನ ಓಪನ್ ಮಾಡಿ ನರಕದಿಂದ ಆರ್ಮಿಯನ್ನ ಕರೆಸಿ ಇಡೀ ಜಗತ್ತನ್ನೇ ಆಳ್ತೀನಿ ಅಂತ ಹೇಳ್ತಿದ್ರು. ಲ್ಯಾರಿ ಸುಮ್ನೆ ಮುಖ ನೋಡ್ತಿದ್ದಾನೆ ಅಷ್ಟೇ, ಟೆನ್ಷನ್ ತಗೊಂತಿಲ್ಲ. ಕಾಮೂನ್ರ ಇವನೇನ್ ಸ್ವಲ್ಪನ ತಲೆ ಕೆಡ್ಸ್ಕೊಂತಿಲ್ವಲ್ಲ ಅಂತ ತನ್ನ ಸೈನಿಕರಿಗೆ ಅವನನ್ನ ಕೊಲ್ಲೋದಕ್ಕೆ ಆರ್ಡರ್ ಮಾಡಿದಾಗ ಲ್ಯಾರಿ ಟ್ಯಾಬ್ಲೆಟ್ ಏನೋ ಕೊಡ್ತಾನೆ. ಆದ್ರೆ ಕಾಮೂನ್ರಾಗೆ ಹೇಳ್ತಾನೆ, ನಾನು ನಿಮಗೆ ಬೇಕಾಗಿರೋದು ದ ಕ್ಯೂಬ್ ಆಫ್ ರೂಬಿಕ್ ಅನ್ಕೊಂಡೆ, ಆ ಕ್ಯೂಬ್ ಇಂದ ನಮ್ಮ ವಿರೋಧಿಗಳು ಬೂದಿ ಆಗೋಗ್ತಾರೆ ಅಂದಾಗ ಹಂಗಾದ್ರೆ ಈಗ್ಲೇ ಆ ಕ್ಯೂಬ್ ಹತ್ರ ಕರ್ಕೊಂಡೋಗು ಅಂತಾನೆ ಕಾಮೂನ್ರ. ಲ್ಯಾರಿ ರೂಬಿಕ್ಸ್ ಕ್ಯೂಬ್ ನೇ ಚೇಂಜ್ ಮಾಡಿ ಕ್ಯೂಬ್ ಆಫ್ ರೂಬಿಕ್ ಅಂತ ಏನೇನೋ ಹೇಳಿದಾನೆ ಅಷ್ಟೇ, ಆ ರೀತಿ ಯಾವುದು ಕ್ಯೂಬ್ ಇಲ್ಲಿಲ್ಲ. ಆದ್ರೆ ಅವನು ಇವರನ್ನೆಲ್ಲ ಒಂದು ದೊಡ್ಡ ಉಡನ್ ಕ್ರೇಟ್ನ ಹತ್ರ ಕರ್ಕೊಂಡು ಬಂದು ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಯಾವ ಕ್ಯೂಬು ಇಲ್ಲ, ಏನೂ ಇಲ್ಲ, ಇಲ್ಲಿರೋದು ಒಂದು ದೊಡ್ಡ ಆಕ್ಟೋಪಸ್ ಅಂತ. ಇದು ಎಲ್ಲರ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದಾಗ ಕಾಮೂನ್ರನ ಕೈಯಲ್ಲಿದ್ದ ಟ್ಯಾಬ್ಲೆಟ್ ಕೆಳಗೆ ಬೀಳುತ್ತೆ, ಅದನ್ನ ಎತ್ಕೊಂಡು ಲ್ಯಾರಿ ಎಸ್ಕೇಪ್ ಆಗ್ತಾನೆ. ಆದ್ರೆ ಆಕ್ಟೋಪಸ್ ಸುಮ್ಮನೆ ಇರ್ತಾ ಇಲ್ಲ, ಇಲ್ಲಿರೋ ಬೇರೆ ಕ್ರೇಟ್ಸ್ ಅನ್ನೆಲ್ಲ ಹೊಡೆದಾಕಿ ಅದರ ಒಳಗಿರೋ ಎಕ್ಸಿಬಿಟ್ಸ್ ಎಲ್ಲ ಹೊರಗೆ ಬರ್ತಾ ಇದಾವೆ. ಲ್ಯಾರಿ ಕಾಮೂನ್ರನ ಸೈನಿಕರಿಂದ ತಪ್ಪಿಸ್ಕೊಂಡು ಹೋಗ್ತಿರೋದನ್ನ ನೋಡಿ ಜಾರ್ಜೆ ಕಸ್ಟರ್ ಬಂದು ಇವನಿಗೆ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡ್ತಾರೆ ಮತ್ತೆ ತಮ್ಮ ಗಾಡಿ ಕೊಟ್ಟು ಕಳಿಸ್ತಾರೆ ಏನೇ ಆದ್ರೂ ನಿಂತ್ಕೋಬೇಡ ಅಂತ. ಜಾರ್ಜೆ ಕಸ್ಟರ್ ಯಾರು ಅಂದ್ರೆ ಸ್ನೇಹಿತರೆ, ಅಮೆರಿಕನ್ ಸಿವಿಲ್ ವಾರ್ ನ ಸಮಯದಲ್ಲಿ ಆರ್ಮಿ ಕಮಾಂಡರ್ ಆಗಿದ್ರು. ಸೊ ಇವರ ಗಾಡಿಯಲ್ಲಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಮೂನ್ರನ ಆರ್ಮಿ ಕಡೆಯವರು ಟೈರ್ ಪಂಚರ್ ಮಾಡ್ತಾರೆ. ಇಲ್ಲಿಂದ ಲ್ಯಾರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅಮೀಲಿಯಾ ಇಯರ್ ಹಾರ್ಟ್ ಬರ್ತಾರೆ. ಇಲ್ಲಿ ಅಮೀಲಿಯಾ ಇಯರ್ ಹಾರ್ಟ್ ಯಾರು ಅಂತ ಕೆಲವರಿಗೆ ಗೊತ್ತಿರಬಹುದು ಸ್ನೇಹಿತರೆ, ನನ್ನ ಚಾನೆಲ್ ನಲ್ಲಿ ಮೊದಲನೇ ವಿಡಿಯೋ ಇವರ ಬಗ್ಗೆನೆ ಮಾಡಿರೋದು. ಇವರು ಅಟ್ಲಾಂಟಿಕ್ ಸಮುದ್ರದ ಮೇಲೆ ಪ್ಲೇನ್ ನಿಂದ ಹಾರಾಟ ಮಾಡಿದ ಮೊದಲನೇ ಮಹಿಳೆ. ಆದ್ರೆ ಇದೇ ರೀತಿ ಒಂದು ಐಲ್ಯಾಂಡ್ ಗೆ ಹೋಗ್ತಿರ್ಬೇಕಾದ್ರೆ ನಾಪತ್ತೆ ಆಗ್ತಾರೆ. ಇವತ್ತಿಗೂ ಇವರ ಜೊತೆ ಏನಾಯ್ತು ಅನ್ನೋದು ಒಂದು ದೊಡ್ಡ ಮಿಸ್ಟ್ರಿ. ಸೊ ಈಗ ಈ ಮೂವಿಯ ಸ್ಟೋರಿ ಕಡೆ ವಾಪಸ್ ಬರೋಣ. ಅಮೀಲಿಯಾ ಕೂಡ ಲ್ಯಾರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ಇಬ್ರು ಈಗ ಹಿಸ್ಟೋರಿಕಲ್ ಫೋಟೋಸ್ ಇರೋ ಗ್ಯಾಲರಿಗೆ ಬಂದಾಗ ಇಲ್ಲಿ ಸೈನಿಕರ ಕೈಗೆ ತಗಲಾಕೋತಾರೆ. ಹೋಗೋದಕ್ಕೆ ಬೇರೆ ದಾರಿ ಕಾಣ್ತಿಲ್ಲ. ಈಗ ಲ್ಯಾರಿ ಗಮನಿಸ್ತಾನೆ ಇಲ್ಲಿರೋ ಫೋಟೋಸ್ ಕೂಡ ಜೀವಂತವಾಗಿದ್ದಾವೆ. ಲ್ಯಾರಿ ಮತ್ತೆ ಅಮೀಲಿಯಾ ಇಬ್ರು ಒಂದು ಫೇಮಸ್ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಒಳಗೆ ಬರ್ತಾರೆ. ಇದು 1945 ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆದಂತ ಸಮಯದಲ್ಲಿ ತೆಗೆದಿರೋ ಫೋಟೋ. ಜಪಾನ್ ನ ಮೇಲೆ ಅಮೆರಿಕ ಗೆದ್ದಿರೋದಕ್ಕೆ ಜನರೆಲ್ಲ ಫುಲ್ ಖುಷಿಯಲ್ಲಿ ಕುಣಿದಾಡ್ತಿದ್ದಾರೆ. ಲ್ಯಾರಿ ಹಿಂದೆ ಸೈನಿಕರು ಕೂಡ ಫೋಟೋ ಒಳಗೆ ಬಂದು ಲ್ಯಾರಿ ಮೇಲೆ ದಾಳಿ ಮಾಡೋಕೆ ಬಂದಾಗ ಇವನು ಮತ್ತೆ ಅಮೀಲಿಯಾ ತಕ್ಷಣ ತಲೆ ಉಪಯೋಗಿಸಿ ಫೋಟೋಯಿಂದ ಹೊರಗೆ ಬಂದು ಫೋಟೋನ ಉಲ್ಟಾ ಗೋಡೆ ಕಡೆ ತಿರುಗಿಸ್ತಾರೆ. ಇದರಿಂದ ಸೈನಿಕರಿಗೆ ಹೊರಗೆ ಬರಕ್ಕಾಗಲ್ಲ. ಲ್ಯಾರಿ ಫೋಟೋ ಒಳಗೆ ಹೋಗಿ ಗಾಬರಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ತನ್ನ ಫೋನ್ ಅನ್ನ ಬೀಳಿಸ್ಕೊಂಡಿರ್ತಾನೆ. ಅದು ಒಬ್ಬ ವ್ಯಕ್ತಿಯ ಕೈಗೆ ಈಗ ಸಿಕ್ಕಿದೆ. ಅವನಿಗೆ ಇದೇನಿದು ಅಂತಾನೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ 1945 ಫೋನ್ ಇರ್ಲಿಲ್ವಲ್ಲ. ಇನ್ನೊಂದ್ ಕಡೆ ಸೈನಿಕರನ್ನ ಕಳ್ಕೊಂಡಿರೋ ಕಾಮೂನ್ರ ಬೇರೆ ಸೈನಿಕರನ್ನ ಹುಡುಕ್ತಾ ಇದ್ದಾನೆ. ಈಗ ಐವನ್ ದ ಟೆರಿಬಲ್, ನೆಪೋಲಿಯನ್ ಮತ್ತೆ ಆಲ್ ಕಪೂನ್ ನ ಜೊತೆ ಮಾತುಕತೆ ನಡೆಸ್ತಾ ಇದ್ದಾನೆ. ನಾವು ಎಲ್ಲರೂ ಸೇರ್ಕೊಂಡು ಆ ಟ್ಯಾಬ್ಲೆಟ್ ನ ಹುಡುಕಿದ್ರೆ ಇಡೀ ಜಗತ್ತೇ ನಮ್ದಾಗುತ್ತೆ ಅಂತ. ಇಲ್ಲಿ ಐವನ್ ದ ಟೆರಿಬಲ್ ಯಾರು ಅಂದ್ರೆ ರಷ್ಯಾದ ರಾಜ ಆಗಿದ್ದ. ನೆಪೋಲಿಯನ್ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಇವನು ಫ್ರಾನ್ಸ್ ನ ಚಕ್ರವರ್ತಿ ಮತ್ತೆ ಮಿಲಿಟರಿ ಕಮಾಂಡರ್ ಕೂಡ. ಇನ್ನ ಆಲ್ ಕಪೂನ್ ಜಗತ್ತಿನ ಅತ್ಯಂತ ಕುಖ್ಯಾತ ಗ್ಯಾಂಗ್ಸ್ಟರ್ಸ್ ಗಳಲ್ಲಿ ಒಬ್ಬ. ಇವನ ಫೋಟೋ ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇತ್ತು, ಅದಕ್ಕೆ ಜೀವಂತವಾದಾಗ್ಲೂ ಕೂಡ ಇವನು ಮತ್ತೆ ಅವನ ಕಡೆಯವರು ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಇದ್ದಾರೆ. ಕಾಮೂನ್ರ ಇವರ ಸಹಾಯವನ್ನ ಪಡ್ಕೊಂಡು ಲ್ಯಾರಿಯನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಲ್ಯಾರಿ ಮತ್ತೆ ಅಮೀಲಿಯಾ ನೆಪೋಲಿಯನ್ ಕಡೆ ಅವ್ರನ್ನ ನೋಡಿ ಒಂದು ಫೌಂಟೈನ್ ಹತ್ರ ಬಚ್ಚಿಡ್ಕೊಂಡಿದ್ದಾಗ ಇವರನ್ನ ನೋಡಿದ ಕ್ಯೂಪಿಡ್ಸ್ ಅಂದ್ರೆ ಪ್ರೀತಿಯ ದೇವತೆಗಳು ಬಂದು ಇವರು ಕಪಲ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ರೊಮ್ಯಾಂಟಿಕ್ ಸಾಂಗ್ ಹಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಫೌಂಟೈನ್ ಹಿಂದೆ ಯಾರೋ ಇದ್ದಾರೆ ಅಂತ ನೆಪೋಲಿಯನ್ ಮತ್ತೆ ಅವನ ಕಡೆಯವರು ಬಂದಾಗ ಇವರಿಬ್ರು ಸರಿಯಾಗಿ ತಗ್ಲಾಕೊಂತಾರೆ. ಇನ್ನೊಂದ್ ಕಡೆ ಕಂಟೈನರ್ ನ ಒಳಗಿರೋ ಜೆಡ್ ಮತ್ತೆ ಆಕ್ಟೇವಿಯಸ್, ಲ್ಯಾರಿ ಒಬ್ನೇ ನಮ್ಗೋಸ್ಕರ ಹೊರಗಡೆ ಹೋರಾಡ್ತಾ ಇದ್ದಾನೆ, ನಾವೇನಾದ್ರೂ ಮಾಡಿ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಮಾತಾಡ್ಕೊಂಡು ಕಂಟೈನರ್ ನಲ್ಲಿ ಸಣ್ಣ ಹೋಲ್ ಇರೋದನ್ನ ನೋಡಿ ಅಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ. ಆದ್ರೆ ಇಲ್ಲೇ ಇದ್ದ ಆಲ್ ಕಪೂನ್ನ ಕಡೆಯವರು ಇವರನ್ನ ನೋಡಿ ಜಡ್ನ ಹಿಡ್ಕೊಂಡು ಕಾಮೂನ್ರ ಹತ್ರ ಕರ್ಕೊಂಡು ಬಂದ್ರೆ ಆಕ್ಟೇವಿಯಸ್ ಒಬ್ಬ ತಪ್ಪಿಸ್ಕೊಂತಾನೆ. ಈಗ ಲ್ಯಾರಿಯನ್ನ ಕೂಡ ನೆಪೋಲಿಯನ್ ಕಾಮೂನ್ರ ಹತ್ರ ಕರ್ಕೊಂಡು ಬರ್ತಿದ್ದಂಗೆ ಕಾಮೂನ್ರ ಇವರ ಹತ್ರ ಇರೋ ಟ್ಯಾಬ್ಲೆಟ್ ನ ಇಸ್ಕೊಂಡು ಹೋಗಿ ಗೇಟ್ ಆಫ್ ಕಾಮೂನ್ರ ಅಲ್ಲಿ ಅದನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾನೆ. ಮತ್ತೆ ಅದರ ಮೇಲಿರೋ ಬಟನ್ಸ್ ನ ಪ್ರೆಸ್ ಮಾಡಿ ಈಗ ನೋಡಿ ಅಂಡರ್ ವರ್ಲ್ಡ್ ಇಂದ ನನ್ನ ದುಷ್ಟ ಸೈನಿಕರು ಬರ್ತಾರೆ ಅಂತ ಹೇಳ್ತಾನೆ. ಆದ್ರೆ ಯಾರು ಬರ್ತಿಲ್ಲ, ಏನೂ ಆಗ್ತಿಲ್ಲ.
ಕಾರಣ ಏನಂದ್ರೆ ಇವನು ಸರಿಯಾದ ಕಾಂಬಿನೇಷನ್ ಪ್ರೆಸ್ ಮಾಡಿರಲ್ಲ. ಇವರ ಅಪ್ಪ ಅಮ್ಮಂಗೆ ಇವನ್ಗಿಂತ ಇವನ ತಮ್ಮ ಆಕ್ಮೆನ್ರ ಅಂದ್ರೆ ಇಷ್ಟ, ಅದಕ್ಕೆ ಟ್ಯಾಬ್ಲೆಟ್ ನ ಕಾಂಬಿನೇಷನ್ ಚೇಂಜ್ ಮಾಡ್ಬಿಟ್ಟು ಅವನಿಗೆ ಮಾತ್ರ ಹೇಳಿರ್ತಾರೆ. ಕಾಮೋಂದ್ರ ಕೋಪದಲ್ಲಿ, ಈಗ ನೀನ್ ಏನ್ ಮಾಡ್ತೀವ ನನ್ ಗೊತ್ತಿಲ್ಲ, ಕಾಂಬಿನೇಷನ್ ಯಾವ್ದು ಅಂತ ಒಂದ್ ಗಂಟೆಯಲ್ಲಿ ತಿಳ್ಕೊಂಡ್ ಬಂದು ಹೇಳ್ಬೇಕು, ಇಲ್ಲ ಅಂದ್ರೆ ಅಂತ ಲ್ಯಾರಿಗೆ ಹೇಳಿ ಜೆಡ್ನ ಎತ್ಕೊಂಡು ಹವರ್ ಗ್ಲಾಸ್ ಅಲ್ಲಿ ಹಾಕ್ತಾನೆ, ಅಂದ್ರೆ ಇದು ಸ್ಯಾಂಡ್ ಟೈಮರ್ ನ ಒಳಗೆ ಹಾಕ್ತಾನೆ. ಇನ್ನ ಒಂದು ಗಂಟೆಯಲ್ಲಿ ವಾಪಸ್ ಬರ್ಲಿಲ್ಲ ಅಂದ್ರೆ ನಿನ್ನ ಈ ಸಣ್ಣ ಫ್ರೆಂಡ್ ಜೆಡ್ ಮರಳಲ್ಲಿ ಮಣ್ಣಾಗೋಗ್ತಾನೆ ಅಂತ ಹೇಳ್ತಾನೆ. ಲ್ಯಾರಿ ಮತ್ತೆ ಅಮಿಲಿ ಹತ್ರ ಬಂದು ಇಬ್ರು ಈ ಟ್ಯಾಬ್ಲೆಟ್ ಮೇಲೆ ಏನ್ ಬರ್ದಿದೆ ಅಂತ ಟ್ರಾನ್ಸ್ಲೇಟ್ ಮಾಡೋಕೆ ಯಾರನ್ನಾದ್ರೂ ಹುಡ್ಕೋಕೆ ಶುರು ಮಾಡಿದಾಗ ಇವರ ಮುಂದೆ ಆಕ್ಟೋಪಸ್ ಬರುತ್ತೆ. ಈಗ ಲ್ಯಾರಿ ಸಮುದ್ರದ ಪೇಂಟಿಂಗ್ ಇಂದ ಆಕ್ಟೋಪಸ್ ಮೇಲೆ ನೀರನ್ನ ಹಾಕ್ದಾಗ ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಜಾಸ್ತಿ ಹೊತ್ತಿಂದ ಅದಕ್ಕೆ ನೀರ್ ಸಿಕ್ಕಿರಲ್ವಲ್ಲ. ಅದಕ್ಕೆ ಇಲ್ಲಿಂದ ಮುಂದೆ ಹೊರಟಾಗ ಪ್ರೆಸಿಡೆಂಟ್ ಥಿಯೋಡರ್ ರೂಸ್ವೆಲ್ಟ್ ನ ಇನ್ನೊಂದು ಸ್ಟ್ಯಾಚು ಇಲ್ಲಿದೆ. ಇವ್ರ ಹತ್ರ ಹೋಗಿ ಈ ಟ್ಯಾಬ್ಲೆಟ್ ಮೇಲೆ ಬರ್ದಿರೋದನ್ನ ಟ್ರಾನ್ಸ್ಲೇಟ್ ಮಾಡೋಕೆ ಹೇಳ್ದಾಗ ಈಜಿಪ್ಟ್ ನ ರಾಜನ ಸಮಾಧಿಯ ಹೃದಯ ಭಾಗದಲ್ಲಿರೋ ರಹಸ್ಯವನ್ನ ನೀವು ಕಂಡಿಡಿದ್ರೆ ಈ ಟ್ಯಾಬ್ಲೆಟ್ ನ ನಿಜವಾದ ಕಾಂಬಿನೇಷನ್ ಏನು ಅಂತ ಗೊತ್ತಾಗುತ್ತೆ. ಈ ರೀತಿ ಪ್ರೆಸಿಡೆಂಟ್ ಏನೋ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ, ಆದ್ರೆ ಅದರ ಅರ್ಥ ಏನು ಅಂತ ಇವರಿಬ್ರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅರ್ಥವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಿಸ್ಟರ್ ಥಿಂಕರ್ ಅನ್ನೋ ಬ್ರಾನ್ಸ್ ಸ್ಟ್ಯಾಚು ಹತ್ರ ಬರ್ತಾರೆ, ಇವ್ರಿಗೇನಾದ್ರೂ ಗೊತ್ತೇನೋ ಅಂತ ಕೇಳೋಕೋಸ್ಕರ. ಆದ್ರೆ ಇವರು ಇಲ್ಲೇ ಇರೋ ಇನ್ನೊಬ್ಳು ಹುಡುಗಿಯ ಸ್ಟ್ಯಾಚು ಅನ್ನ ನೋಡ್ಕೊಂಡು ಅವಳನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಲ್ಯಾರಿಗೆ ನೆನಪಾಗುತ್ತೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿರೋ ಏರ್ ಅಂಡ್ ಸ್ಪೇಸ್ ಬಿಲ್ಡಿಂಗ್ ಅಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ನ ಸಣ್ಣ ಗೊಂಬೆಗಳಿದ್ದಾವೆ, ಅವರನ್ನ ಕೇಳಿದ್ರೆ ಇದರ ಅರ್ಥ ಗೊತ್ತಾಗುತ್ತೆ ಅಂತ ಹೊರಟಾಗ ಅಮಿಲಿಯಾ ಹೇಳ್ತಾಳೆ, ನನಗೆ ಈ ಕ್ಷಣವನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಇವನಿಗೆ ಮುತ್ಕೊಡ್ತಾಳೆ. ಇದನ್ನ ನೋಡಿದ ಕ್ಯೂಪಿಡ್ಸ್ ಮತ್ತೆ ಬಂದು ಟೈಟಾನಿಕ್ ಮೂವಿಯ ಲವ್ ಥೀಮ್ ಸಾಂಗ್ ಹಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಕಾಮೋನ್ರ ಎಲ್ಲಾ ಬೆಲೆ ಬಾಳೋ ವಸ್ತುಗಳನ್ನ ತನ್ನ ಬಳಿ ತಗೊಂಡ್ ಬಂದು ಹಿಡ್ಕೊಂಡಿದ್ದಾನೆ. ಇದೇ ಸಮಯಕ್ಕೆ ಸ್ಟಾರ್ ವಾರ್ಸ್ ನ ವಿಲನ್ ಡಾರ್ತ್ ವೇಡರ್ ಮತ್ತೆ ಸೆಸ್ಮೆ ಸ್ಟ್ರೀಟ್ ಸೀರೀಸ್ ಅಲ್ಲಿ ಬರೋ ಆಸ್ಕರ್ ದ ಗ್ರೌಚ್ ಇಬ್ರು ಬಂದು ನಾವು ಕೂಡ ನಿಮ್ ಜೊತೆ ಸೇರ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಸೆಸ್ಮೆ ಸ್ಟ್ರೀಟ್ ಸೀರೀಸ್ ಅಲ್ಲಿ ಮೊಪೆಟ್ಸ್ ಇದಾವೆ ಸ್ನೇಹಿತರೆ. ಈ ಸೀರೀಸ್ ಇಂದಾನೆ ಇನ್ಸ್ಪೈರ್ ಆಗಿ ನಮ್ ದೇಶದಲ್ಲಿ ಗಲಿ ಗಲಿ ಸಿಮ್ ಸಿಮ್ ಶೋ ಅನ್ನ ಮಾಡಿದ್ದು. ಈಗಿನ ಜನರೇಷನ್ ಅವ್ರಿಗೆ ಇದೆಲ್ಲ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ನಾನ್ ಚಿಕ್ಕವನಿದ್ದಾಗ್ಲಂತೂ ಈ ಸೀರೀಸ್ ನ ಪೋಗೋ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ನೋಡ್ತಿದ್ದೆ. ನೀವೇನಾದ್ರೂ ಈ ಸೀರೀಸ್ ನ ನೋಡಿರೋ ನೆನಪಿದ್ರೆ ಕಮೆಂಟ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಈಗ ಲ್ಯಾರಿ ಮತ್ತೆ ಅಮಿಲಿಯಾ ಏರ್ ಅಂಡ್ ಸ್ಪೇಸ್ ಬಿಲ್ಡಿಂಗ್ ಗೆ ಹೋಗ್ಬೇಕಾದ್ರೆ ಇವರನ್ನ ಕಾಮೋನ್ರ ನೋಡಿ ಅವರಿಬ್ರು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅನ್ಕೊಂಡು ಅವರನ್ನ ಹಿಡ್ಕೊಂಡು ಬರೋಕೆ ತನ್ನ ಕಡೆ ಅವ್ರನ್ನ ಕಳಿಸ್ತಾನೆ. ಇವರು ಏರ್ ಅಂಡ್ ಸ್ಪೇಸ್ ಬಿಲ್ಡಿಂಗ್ ಹತ್ರ ಇನ್ನೇನ್ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿಗೆ ಐವನ್ ನ ಸೈನಿಕರು ಬಂದ್ಬಿಡ್ತಾರೆ. ಅದಕ್ಕೆ ಸದ್ಯಕ್ಕೆ ಅಂತ ಇಲ್ಲೇರೋ ಅಬ್ರಹಾಂ ಲಿಂಕನ್ ಅವರ ಸ್ಟ್ಯಾಚು ಹತ್ರ ಬರ್ತಿದ್ದಂಗೆ ಅವರ ಸ್ಟ್ಯಾಚು ಜೀವಂತವಾಗಿ ಎದ್ದು ಬರುತ್ತೆ. ಸ್ಟ್ಯಾಚು ತುಂಬಾನೇ ದೊಡ್ಡದಾಗಿರೋದ್ರಿಂದ ಲ್ಯಾರಿ ಲಿಂಕನ್ ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಹೊರಗಡೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಜನ ಎಲ್ಲ ನಿಮ್ನ ನೋಡಿ ಹೆದರ್ಕೊಂತಾರೆ ಅಂತ. ಆದ್ರೆ ಲಿಂಕನ್ ಇವನು ಹೇಳ್ತಿರೋ ಮಾತನ್ನೇ ಕೇಳ್ತಿಲ್ಲ. ಇದೇ ಮಾತನ್ನ ಅಮಿಲಿಯಾ ಹೇಳ್ದಾಗ ಲಿಂಕನ್ ಒಪ್ಕೊಂಡು ಸುಮ್ನೆ ಹೋಗಿ ತಮ್ಮ ಜಾಗದಲ್ಲೇ ಕುತ್ಕೊಂತಾರೆ. ಇವರು ಹುಡುಗಿ ಹೇಳಿದ್ರೆ ಮಾತ್ರ ಕೇಳೋದು. ಏರ್ ಅಂಡ್ ಸ್ಪೇಸ್ ಬಿಲ್ಡಿಂಗ್ ಇಂದ ಸೈನಿಕರೆಲ್ಲ ಹೋಗ್ತಿರೋದನ್ನ ನೋಡಿ ಇಲ್ಲಿಗೆ ಬರ್ತಿದ್ದಂಗೆ ಎಲ್ಲ ಜೀವಂತವಾಗೋಯ್ತು. ಯಾಕೆ ಅಂದ್ರೆ ಆ ಟ್ಯಾಬ್ಲೆಟ್ ಅನ್ನ ಇವರು ತಮ್ಮ ಜೊತೆನೆ ತಗೊಂಡ್ ಬಂದಿರೋದ್ರಿಂದ. ಇಲ್ಲಿರೋ ಸ್ಪೇಸ್ ಸ್ಟೇಷನ್ ಅವರಂತೂ ರಾಕೆಟ್ ಲಾಂಚ್ ಮಾಡೋಕೆ ರೆಡಿ ಆಗ್ತಿರೋದನ್ನ ನೋಡಿ ಲ್ಯಾರಿ ಹೆದರ್ಕೊಂಡು ಬಂದು ಮೈಕ್ ಕಿತ್ಕೊಂಡು ನಾವು ಈಗ ರಾಕೆಟ್ ಲಾಂಚ್ ಮಾಡ್ತಿಲ್ಲ, ಇಲ್ಲಿಗೆ ಎಲ್ಲಾ ಪ್ರೊಸೀಜರ್ಸ್ ನಿಲ್ಸಿ ನಾವು ನೋ ಫ್ಲೈ ಝೋನ್ ಅಲ್ಲಿ ಇದೀವಿ ಅಂತ ಹೇಳಿದಾಗ ರಾಕೆಟ್ ಲಾಂಚ್ ಅನ್ನ ನಿಲ್ಲಿಸ್ತಾರೆ. ನಂತರ ಅಮಿಲಿಯಾ ಐನ್ಸ್ಟೈನ್ ನ ಸಣ್ಣ ಗೊಂಬೆಗಳನ್ನ ಹುಡುಕಿ ಈ ಟ್ಯಾಬ್ ಮೇಲೆ ಬರ್ದಿರೋದನ್ನ ಹೇಳ್ತಾಳೆ. ಈಜಿಪ್ಟ್ ನ ರಾಜನ ಸಮಾಧಿಯಲ್ಲಿ ಸೀಕ್ರೆಟ್ ಇದೆ ಅಂತ ಇದೆ, ಏನಿದರ ಮೀನಿಂಗ್ ಅಂತ ಕೇಳಿದಾಗ ಐನ್ಸ್ಟೈನ್ ಹೇಳ್ತಾರೆ, ಇದು ತುಂಬಾನೇ ಈಸಿ, ಈಜಿಪ್ಟ್ ನ ಸಮಾಧಿ ಅಂದ್ರೆ ಪಿರಮಿಡ್. ಪಿರಮಿಡ್ ಯಾವ ರೀತಿ ಇರುತ್ತೆ ಅಂದ್ರೆ ಅದರ ಹೈಟ್ ಇಂದ ಬೇಸ್ ಗೇರೋ ರೇಷಿಯೋ ಪೈ ವ್ಯಾಲ್ಯೂಗೆ ಹತ್ರ ಇರುತ್ತೆ. ಪೈ ವ್ಯಾಲ್ಯೂ ಏನು 3.14, ಅದೇ ಕಾಂಬಿನೇಷನ್ ಆಗಿದೆ ಅಂತ ಹೇಳ್ತಾರೆ. ಈ ಕಾಂಬಿನೇಷನ್ ತಿಳ್ಕೊಂತಿದ್ದಂಗೆ ಇಲ್ಲಿಗೆ ನೆಪೋಲಿಯನ್, ಐವಾನ್ ಮತ್ತೆ ಆಲ್ಕಪೂನ್ ಒಟ್ಟಿಗೆ ಬರ್ತಿದ್ದಾರೆ. ಅದಕ್ಕೆ ರೈಟ್ ಬ್ರದರ್ಸ್ ನ ಏರ್ಕ್ರಾಫ್ಟ್ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಬರೋದೇನೋ ಬಂದ್ರು, ಆದ್ರೆ ಇದು ಫಸ್ಟ್ ಏರೋಪ್ಲೇನ್ ಮಾಡಲ್ ಆಗಿರೋದ್ರಿಂದ ಬ್ರೇಕ್ ಇಲ್ಲ ಏನೂ ಇಲ್ಲ, ಸೀದಾ ಕಾಮೋನ್ರ ಇರೋ ಜಾಗಕ್ಕೆ ಬಂದು ಕ್ರಾಶ್ ಲ್ಯಾಂಡ್ ಆಗುತ್ತೆ. ಲ್ಯಾರಿ, ನಾನ್ ಟ್ಯಾಬ್ಲೆಟ್ ಕೊಟ್ಟು ಕಾಂಬಿನೇಷನ್ ಹೇಳೋಕ್ಕೂ ಮುಂಚೆ ನೀನ್ ಮೊದ್ಲು ಜೆಡ್ಡಿರೋ ಹವರ್ ಗ್ಲಾಸ್ ನ ಕೊಡು ಅಂದ್ರು ಕೊಡ್ತಿಲ್ಲ, ಕಾಮೋನ್ರ ಮೊದ್ಲು ನಿನ್ ಕಾಂಬಿನೇಷನ್ ಹೇಳು ಅಂತ ಫೋರ್ಸ್ ಮಾಡ್ತಿದ್ದಾನೆ. ಇದೇ ಸಮಯಕ್ಕೆ ಆಲ್ಕಪೂನ್ ಬಂದು ಹೇಳ್ತಾನೆ ಕಾಂಬಿನೇಷನ್ ಪೈ ವ್ಯಾಲ್ಯೂ ಆಗಿದೆ ಅಂತ, ಯಾಕಂದ್ರೆ ಇವನು ಐನ್ಸ್ಟೈನ್ಗೆ ಹೆದರಿಸಿ ಕಾಂಬಿನೇಷನ್ ಕೇಳ್ಕೊಂಡು ಬಂದಿದ್ದಾನೆ. ಕಾಮೋನ್ರ ಜೆಡ್ನ ಕೊಟ್ಟು ಟ್ಯಾಬ್ಲೆಟ್ ಇಸ್ಕೊಂಡು ಹೋಗಿ ಆ ಗೇಟ್ಗೆ ಸಿಕ್ಕಿ ಕಾಂಬಿನೇಷನ್ ಹಾಕ್ತಿದ್ದಂಗೆ ಡೋರ್ ಓಪನ್ ಆಗಿ ಒಳಗಿಂದ ಪಕ್ಷಿ ಮುಗ್ದವರು ಬರ್ತಾರೆ. ಇವರೇ ಅಂಡರ್ ವರ್ಲ್ಡ್ ಇಂದ ಬಂದಿರೋ ದುಷ್ಟ ಸೈನಿಕರು, ಇವರೆಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ನಮ್ಗೆ ಈಗ್ಲೇ ಗೊತ್ತಾಗುತ್ತೆ. ಇವ್ರು ಬರ್ತಿದ್ದಂಗೆ ಲ್ಯಾರಿಯನ್ನ ಕೊಲ್ಲೋಕೆ ನೋಡಿದಾಗ ಆಕ್ಟೇವಿಯಸ್ ಇಲ್ಲಿಗೆ ಬಂದು ಕಾಮೋನ್ರಾಗೆ ಧಮಕಿ ಹಾಕ್ತಾನೆ, ಮೊದ್ಲೇ ಸರೆಂಡರ್ ಆಗ್ಬಿಡು, ಯುದ್ಧಕ್ಕೆ ನಿಂತರೆ ರಕ್ತ ಚೆಲ್ಲೋವರೆಗೂ ನಾನು ನಿಲ್ಲಲ್ಲ, ನಾನು ರೈಡ್ ಮಾಡ್ತಿರೋದು ಅತ್ಯಂತ ಭಯಂಕರವಾದ ಪ್ರಾಣಿ ಅಂತ ಹೇಳ್ತಾ ಇದ್ದಾನೆ. ಆ ಭಯಂಕರವಾದ ಪ್ರಾಣಿ ಯಾವುದು ಅಂದ್ರೆ
ಇದು ಕಾಮೋನ್ರ, ನೀನ್ ಇರೋದ್ 2 inches ನಿನ್ ಕೈಯಲ್ಲಿ ಏನ್ ಕಿತ್ಕೊಳಕ್ ಆಗುತ್ತೆ ಅಂತ ಅಂದಾಗ ಆಕ್ಟೇವಿಯಸ್ ಹೇಳ್ತಾನೆ, ಕಿತ್ಕೊಳೋಕೆ ಬಂದಿರೋದು ನಾನಲ್ಲ ಅವನು ಅಂತ. ಯಾರವನು ಅಂತ ಎಲ್ಲರೂ ನೋಡ್ತಿದ್ದಾಗ ಇಲ್ಲಿಗೆ ಅಬ್ರಹಾಂ ಲಿಂಕನ್ ಬಂದು ಎಲ್ಲಾ ಪಕ್ಷಿ ಮುಗ್ಧವರನ್ನ ಎತ್ತು ಬಿಸಾಕೋಕೆ ಶುರು ಮಾಡ್ತಾರೆ. ಇದರಿಂದ ಈ ಪಕ್ಷಿ ಮುಗ್ಧವರೆಲ್ಲ ಹೆದರ್ಕೊಂಡು ಅವರೇ ವಾಪಸ್ ಗೇಟ್ ನ ಒಳಗೆ ಹೋಗಿ ಡೋರ್ ಕೂಡ ಅವರೇ ಕ್ಲೋಸ್ ಮಾಡ್ಕೊಂತಾರೆ. ಕಾಮೋಂದ್ರನ ಮುಖ ಅಂತೂ ನೋಡಕ್ಕಾಗ್ತಿಲ್ಲ. ಕೋಪದಲ್ಲಿ ಕಾಮೋಂದ್ರ ಮೊದಲು ನಾವು ಲ್ಯಾರಿನ ಸಾಯಿಸ್ಬೇಕು ಅಂದಾಗ ಇದೇ ಸಮಯಕ್ಕೆ ಇಲ್ಲಿಗೆ ಕಂಟೈನರ್ ನ ಓಪನ್ ಮಾಡಿಕೊಂಡು ಎಲ್ಲಾ ಎಕ್ಸಿಬಿಟ್ಸ್ ಬಂದಿದ್ದಾರೆ ಲ್ಯಾರಿ ಪರವಾಗಿ ಹೋರಾಡೋದಕ್ಕೋಸ್ಕರ. ಈಗ ಇಲ್ಲಿ ಯುದ್ಧನೇ ಶುರು ಆಗುತ್ತೆ. ಎಲ್ಲಾ ಸೇರ್ಕೊಂಡು ಚೆನ್ನಾಗಿ ಹೊಡೆದಾಡ್ತಾ ಇದ್ದಾರೆ. ಆಕ್ಟೇವಿಯಸ್ ಗ್ಯಾಪ್ ಅಲ್ಲಿ ಬಂದು ಹವರ್ ಗ್ಲಾಸ್ ಅಲ್ಲಿ ಇರೋ ಜೆಡ್ ನ ಬಿಡಿಸೋದಕ್ಕೋಸ್ಕರ ಅದರ ಗ್ಲಾಸ್ ಅನ್ನ ಹೊಡೆದಾಕ್ತಾನೆ. ನಂತರ ಇಬ್ರು ಕೂಡ ಕತ್ತಿಯನ್ನ ತಗೊಂಡು ಇಲ್ಲಿ ಕಾಮೋನ್ರ ಕಡೆಯವರ ಕಾಲನ್ನ ಚುಚ್ಕೊಂಡು ಬರ್ತಾ ಇದಾರೆ. ಇದರಿಂದ ಅವ್ರೇನ್ ಸಾಯೋದಿಲ್ಲ, ಆದ್ರೆ ಕಾಲಿಗೆ ಮುಳ್ ಚುಚ್ಚದಂಗೆ ಆಗ್ತಾ ಇದೆ. ಹೇಗೋ ಇವರಿಬ್ರು ಸ್ವಲ್ಪ ಪ್ರಯತ್ನನಾದ್ರೂ ಪಡ್ತಾ ಇದಾರೆ. ಕೋತಿ ಡೆಕ್ಸ್ಟರ್ ನ ಜೊತೆ ಸ್ಪೇಸ್ ಮಂಕಿ ಏಬಲ್ ಕೂಡ ಸೇರ್ಕೊಂಡಿದೆ. ಇಬ್ರು ಸೇರ್ಕೊಂಡು ಇಲ್ಲಿರೋರ್ಗೆ ಹೊಡಿತಾ ಇದ್ದಾವೆ. ಇವರಷ್ಟೇ ಅಲ್ಲ, ಅಟಿಲ್ಲಾ, ಸೆಕಜವಿಯಾ, ಆಕ್ಟೋಪಸ್ ಮತ್ತೆ ಎಲ್ಲರೂ ಸೇರ್ಕೊಂಡು ಫೈಟ್ ಮಾಡ್ತಿದ್ದಾರೆ. ಲ್ಯಾರಿ ಡೋರ್ ಮೇಲಿರೋ ಟ್ಯಾಬ್ಲೆಟ್ ನ ತಗೊಂಡು ಹೋಗೋದಕ್ಕೆ ನೋಡ್ತಾನೆ. ಇದೇ ಸಮಯಕ್ಕೆ ಆಲ್ಕಪೂನ್, ಐವನ್ ಮತ್ತೆ ನೆಪೋಲಿಯನ್ ಬಂದಾಗ ಲ್ಯಾರಿ ತನ್ನ ತಲೆ ಉಪಯೋಗಿಸಿ ಏನ್ ಮಾಡ್ತಾನೆ ಅಂದ್ರೆ, ಈ ಟ್ಯಾಬ್ಲೆಟ್ ನ ನಿಮ್ಗೆ ಕೊಡ್ತೀನಿ, ಆದ್ರೆ ಮೊದಲು ನಿಮ್ಮಿಷ್ಟು ಜನರಲ್ಲಿ ಬಾಸ್ ಯಾರು ಅಂತ ಹೇಳಿ, ಅವ್ರ ಕೈಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವ್ರ ಮೂರು ಜನ ನಾನ್ ಬಾಸ್ ನಾನ್ ಬಾಸ್ ಅಂತ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂತ ಇದಾರೆ. ಇದೇ ಗ್ಯಾಪ್ ಅಲ್ಲಿ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಬಂದು ಕಾಮೋನ್ರ ಕೈಗೆ ತಗ್ಲಾಕೊಂತಾನೆ. ಕಾಮೋನ್ರ ಕತ್ತಿ ತೆಗಿತಾನೆ, ಲ್ಯಾರಿ ತನ್ನ ಟಾರ್ಚ್ ತೆಗಿತಾನೆ. ಇಬ್ರು ಇದ್ರಲ್ಲೇ ಹೊಡೆದಾಡೋಕೆ ಶುರು ಮಾಡಿದಾಗ ಲ್ಯಾರಿ ಟ್ಯಾಬ್ಲೆಟ್ ನ ಅಮಿಲಿಯಾಗೆ ಕೊಡ್ತಾನೆ, ಮತ್ತೆ ಅದನ್ನ ಡೋರ್ಗೆ ಹಾಕಿ ಡೋರ್ ಓಪನ್ ಮಾಡೋದಕ್ಕೋಸ್ಕರ. ಈಗ ಇವರಿಬ್ರು ಸ್ವಲ್ಪ ಹೊತ್ತು ಫೈಟ್ ಮಾಡ್ತಾರೆ. ಯುದ್ಧ ಮಾಡ್ತಿದ್ದ ಬೇರೆಯವರೆಲ್ಲ ಸುಮ್ನೆ ನಿಂತ್ಕೊಂಡು ಇವರು ಫೈಟ್ ಮಾಡ್ತಿರೋದನ್ನ ನೋಡ್ತಾ ಇದಾರೆ. ಕೊನೆಗೆ ಕಾಮೋನ್ರನ ಕತ್ತಿಯ ಮುಂದೆ ಲ್ಯಾರಿಯ ಟಾರ್ಚ್ ಗೆಲ್ಲುತ್ತೆ. ಲ್ಯಾರಿ ಕಾಮೋನ್ರಾಗೆ ಹೊಡೆದು ಕೆಳಗೆ ಗೌರ್ಮೆಂಟ್ ಹೊಡೆದಾಕಿ ಅಂಡರ್ ವರ್ಲ್ಡ್ ಗೆ ಕಳಿಸಿ ಡೋರ್ ಕ್ಲೋಸ್ ಮಾಡ್ತಾನೆ. ಎಲ್ಲರೂ ಯುದ್ಧ ಗೆದ್ವಿ ಅಂತ ಫುಲ್ ಖುಷಿ ಆಗಿದ್ದಾರೆ. ಲ್ಯಾರಿ ಅಮಿಲಿಯಾಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ಮ್ಯೂಸಿಯಂ ಇಂದ ಬಂದಿರೋ ಎಲ್ಲಾ ಎಕ್ಸಿಬಿಟ್ಸ್ ಅನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡೋ ಅಂತ. ಅಮಿಲಿಯಾ ಇದಕ್ಕೆ ಒಪ್ಕೊಂಡು ಒಂದು ಏರೋಪ್ಲೇನ್ ತಗೊಂಡು ಎಲ್ಲರನ್ನ ಕರ್ಕೊಂಡು ದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿಗೆ ಬರ್ತಾಳೆ. ಲ್ಯಾರಿ ಕೊನೆ ಬಾರಿ ತನ್ನ ಮನಸ್ಸಿನ ಮಾತನ್ನ ಅಮಿಲಿಯಾ ಹತ್ರ ಹೇಳ್ಕೊಂತಾನೆ. ಇವನು ಇವಳನ್ನ ಪ್ರೀತಿಸ್ತಿದ್ರು ಕೂಡ ಅದನ್ನ ಹೇಳ್ಕೊಳ್ಳೋಕೆ ಆಗಿರಲ್ಲ, ಯಾಕಂದ್ರೆ ಅಮಿಲಿಯಾ ಒಬ್ಳು ಜೀವಂತವಾಗಿರೋ ಸ್ಟ್ಯಾಚು ಅಷ್ಟೇ. ಈಗ ಬೆಳಗ್ಗೆ ಆಗ್ತಿದ್ದಂಗೆ ಇವಳು ಜೀವ ಇಲ್ದಲೇ ಇರೋ ಸ್ಟ್ಯಾಚು ಆಗ್ತಾಳೆ. ಅದಕ್ಕೆ ಕೊನೆ ಬಾರಿ ಇವಳಿಗೆ ಒಳ್ಳೆ ರೀತಿ ಸೆಂಡ್ ಆಫ್ ಕೊಟ್ಟು ಇಲ್ಲಿಂದ ಕಳಿಸ್ತಾನೆ. ಅಮಿಲಿಯಾಗೂ ಕೂಡ ನನ್ನ ಬಿಟ್ಟೋಗೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ರಿಯಾಲಿಟಿಯನ್ನ ಒಪ್ಕೊಳ್ಳೇಬೇಕು. ಸೊ ಸ್ನೇಹಿತರೆ, ಇದಾಗಿ 2 ತಿಂಗಳಾದ್ಮೇಲೆ ರಿನೋವೇಶನ್ ಅಲ್ಲಿದ್ದ ಮ್ಯೂಸಿಯಂ ಈಗ ಓಪನ್ ಆಗಿದೆ. ಲ್ಯಾರಿ ಈ ಎಕ್ಸಿಬಿಟ್ಸ್ ಅನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಕಂಪನಿಯನ್ನ ಕೂಡ ಸೇಲ್ ಮಾಡಿ ವಾಪಸ್ ನೈಟ್ ಗಾರ್ಡ್ ಆಗಿ ಜಾಯ್ನ್ ಆಗಿದ್ದಾನೆ. ಲ್ಯಾರಿ ತನ್ನ ಕಂಪನಿ ಮಾರಿರೋ ದುಡ್ಡಿಂದ ಈ ಮ್ಯೂಸಿಯಂಗೆ ತುಂಬಾನೇ ಡೊನೇಷನ್ಸ್ ಕೊಟ್ಟಿರ್ತಾನೆ. ಹಾಗಾಗಿ ಇವನು ಹೇಳಿರೋ ಮಾತನ್ನ ಕೇಳ್ತಾರೆ. ಮ್ಯೂಸಿಯಂ ಅವರ ಐಡಿಯಾ ಮೊದಲು ಏನಿತ್ತೋ ಅದೇ ರೀತಿ ಈಗ ಮಾಡಿದ್ದಾನೆ. ಏನಂದ್ರೆ ಮ್ಯೂಸಿಯಂ ಅವರು ಅನ್ಕೊಂಡಿದ್ರು ಇಂಟರಾಕ್ಟಿವ್ ಎಕ್ಸಿಬಿಟ್ಸ್ ಅನ್ನ ಮಾಡಬೇಕು ಮತ್ತೆ ಎಕ್ಸಿಬಿಟ್ಸ್ ಗಳೇ ತಾವೇನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು, ಆ ರೀತಿ ಇರೋ ಎಕ್ಸಿಬಿಟ್ಸ್ ಅನ್ನ ಮಾಡಬೇಕು ಅಂತ. ಈಗ ಲ್ಯಾರಿಯ ಇನ್ಫ್ಲೂಯೆನ್ಸ್ ಇಂದ ಮ್ಯೂಸಿಯಂ ರಾತ್ರಿ ಕತ್ತಲಾದ್ಮೇಲೂ ಕೂಡ ಓಪನ್ ಆಗಿರುತ್ತೆ, ತುಂಬಾನೇ ಲೇಟ್ ಆಗಿ ಕ್ಲೋಸ್ ಆಗುತ್ತೆ. ಈ ಸಮಯದಲ್ಲಿ ಜೀವಂತವಾಗಿರೋ ಎಕ್ಸಿಬಿಟ್ಸ್ ಅನ್ನ ನೋಡೋದಕ್ಕೆ ಬಂದ ಜನ ತುಂಬಾನೇ ಖುಷಿ ಆಗಿದ್ದಾರೆ. ಆದ್ರೆ ಅವರಿಗೆ ಇವುಗಳು ಜೀವಂತವಾಗಿರೋ ವಿಷಯ ಗೊತ್ತಿಲ್ಲ. ಇವುಗಳನ್ನೆಲ್ಲ ಆನಿಮೆಟ್ರಾನಿಕ್ಸ್ ಇಂದ ಮಾಡಿರೋದು, ರೋಬೋಟ್ಸ್ಗಳು ಅಂತ ಅನ್ಕೊಂಡಿದ್ದಾರೆ. ಅಟಿಲ್ಲಾ ಸೆಕಜವಿಯಾ ಪ್ರೆಸಿಡೆಂಟ್ ರೂಸ್ವೆಲ್ಟ್ ಅವರನ್ನ ನೋಡಿ ಇವರು ನಿಜವಾಗ್ಲೂ ಮನುಷ್ಯರೇ, ಅವರವರ ಪಾತ್ರದಲ್ಲಿ ಆಕ್ಟ್ ಮಾಡಿ ತಾವೇನು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಆಕ್ಟರ್ಸ್ ನ ಕರ್ಕೊಂಡು ಬಂದಿದ್ದಾರೆ ಅಂತ ಜನರು ಅನ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಲ್ಯಾರಿ ಟೆಸ್ ಅನ್ನೋ ಮಹಿಳೆಯನ್ನ ಮೀಟ್ ಮಾಡ್ತಾನೆ. ಇವಳು ನೋಡೋದಕ್ಕೆ ಸೇಮ್ ಅಮಿಲಿಯಾ ತರಾನೇ ಇದ್ದಾಳೆ. ಹಾಗಾಗಿ ಲ್ಯಾರಿ ಇವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನ ಪರಿಚಯ ಮಾಡಿಕೊಂಡು ಎಕ್ಸಿಬಿಟ್ಸ್ ಗಳನ್ನ ತೋರಿಸೋ ನೆಪದಲ್ಲಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೊರಡ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಕೊನೆ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವಿನ್ನೂ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.